ರೊಟ್ಟಿ ಜೊತೆ ಟೇಸ್ಟ್ ಮಾಡಿ ನೋಡುವ ಜೋಳದ ರೊಟ್ಟಿ ಇದು ನಮ್ಮ ನೇಬರ್ ಕೊಟ್ಟಿದ್ದು ಸ್ಪೆಷಲ್ ರೊಟ್ಟಿ ಆಹಾ ಈ ತರ ಪನೀರ್ ರೊಟ್ಟಿ ಜೊತೆ ತಿಂತ ಇದ್ರೆ ಸಖತ್ ಆಗುತ್ತೆ ವಾವ್ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಅಕ್ಕಪಕ್ಕದ ಮನೆಯವರೆಲ್ಲ ಇದರ ಪರಿಮಳಕ್ಕೆ ಬಂದು ಕೇಳಬೇಕು ವಾವ್ ಏನು ರೆಡಿ ಆಗಿದೆ ಅಂತ ಇದು ಸ್ಪೆಷಲ್ ಅಷ್ಟೊಂದು ಒಳ್ಳೆ ಗಮ ಇದರದು ಬಿಸಿ ಬಿಸಿ ರೊಟ್ಟಿ ಆದ್ರೆ ನಮ್ಮ ಸಂಜು ಮಾತ್ರ ರೊಟ್ಟಿ ತಿಂತ ಇಲ್ಲ ग्रेवि ಎಷ್ಟು ಚೆನ್ನಾಗಿದೆ ಅಂದ್ರೆ ग्रेवि ಮಾತ್ರ ತಿಂತ ಇದ್ದಾಳೆ ಹಾಯ್ ಎಲ್ಲರಿಗೂ ಇವತ್ತು ನಾನು ಸ್ಪೆಷಲ್ ಆಗಿ ಪನೀರ್ ಹೈದರಾಬಾದಿ ಗ್ರೇವಿಯನ್ನ ಮಾಡ್ತಾ ಇದೀನಿ ಡೈಲಿ ಒಂದು ರೊಟ್ಟಿ ತಿನ್ನುವವರು ನಾಲ್ಕು ನಾಲ್ಕು ರೊಟ್ಟಿ ಖಾಲಿ ಮಾಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡುವ ಮೊದಲಿಗೆ ನೋಡಿ 1/2 ಕಪ್ ಅಷ್ಟು ಎಣ್ಣೆನ ಹಾಕ್ತಾ ಇದೀನಿ ಈಗ ಇದಕ್ಕೆ 1/2 ಕೆಜಿ ಅಷ್ಟು ಪನೀರ್ ಅನ್ನು ಹಾಕ್ತಾ ಇದೀನಿ ಇದು ಪ್ಯಾಕೆಟ್ ಪನೀರ್ ನಾನು ತಂದಿರೋದು ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡುವ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಅಷ್ಟೇ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಇನ್ನೊಂದು ಚೂರು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಮತ್ತೆ ಇದನ್ನ ತೆಗೆದು ಬಿಡುವ ಓಕೆ ಸ್ವಲ್ಪ ಗೋಲ್ಡನ್ ಆದ್ರೆ ನೋಡಿ ಈ ತರ ಕಲರ್ ಬಂದ್ರೆ ಸಾಕು ಇನ್ನೊಂದು 2-3 ನಿಮಿಷ ಇದನ್ನ ಫ್ರೈ ಮಾಡುವ ಇದು ಈ ಸ್ಟೆಪ್ ಮಾಡಲೇಬೇಕಂತ ಏನಿಲ್ಲ ನೀವು ಡೈರೆಕ್ಟ್ ಆಗಿ ಪನೀರ್ ಅನ್ನು ಹಾಕಬಹುದು ಬಟ್ ಸ್ವಲ್ಪ ಹೊರಗಡೆಯಿಂದ ಕ್ರಿಸ್ಪಿ ಆಗಿ ಒಳಗಡೆಯಿಂದ ಸಾಫ್ಟ್ ಆಗಿದ್ರೆ ಒಳ್ಳೆದಾಗ್ತದೆ ಅಂತ ಈ ಸ್ಟೆಪ್ ಅನ್ನು ಮಾಡಿದಷ್ಟೇ ನಿಮಗೆ ಈ ತರ ಫ್ರೈ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಗ್ರೇವಿಗೆ ಪನೀರ್ ಅನ್ನು ಹಾಕಬಹುದು ಓಕೆ ಸ್ವಲ್ಪ ಇನ್ನೊಂದು 2 ನಿಮಿಷ ಇದು ಫ್ರೈ ಆಗಲಿ ನೋಡಿ ಒಳ್ಳೆ ಕಲರ್ ಬಂದಿದೆ ಇಷ್ಟ ಅದೇ ಸಾಕು ನಾನು ಇದನ್ನ ತೆಗೆದು ಬಿಡ್ತೇನೆ ಓಕೆ ಈಗ 3 ಈರುಳ್ಳಿಯನ್ನು ಫ್ರೈ ಮಾಡುವ ರಫ್ ಆಗಿ ಕಟ್ ಮಾಡಿದ್ರೆ ಐತೆ ಈರುಳ್ಳಿಯನ್ನು ಸಾಫ್ಟ್ ಆಗಲಿ ಈರುಳ್ಳಿ ಈರುಳ್ಳಿ ಸಾಫ್ಟ್ ಆಯ್ತು ನೋಡಿ ಕೆಂಪಾಗೋದು ಏನು ಬೇಡ ಈ ತರ ಸಾಫ್ಟ್ ಆದ್ರೆ ಐತೆ ಈರುಳ್ಳಿ ಈಗ ಇದಕ್ಕೆ ನಾನು 12 ಸಲ ಬೆಳ್ಳುಳ್ಳಿಯನ್ನ ಹಾಕ್ತಾ ಇದೀನಿ 12 ರಿಂದ 15 ಹಾಕಬಹುದು ನೀವು ಹಾಗೆ 2 ಇಂಚ್ ಅಷ್ಟು ಶುಂಠಿಯನ್ನ ಹಾಕ್ತಾ ಇದೀನಿ ಸರಪ್ಪಾಗಿ ಕಟ್ ಮಾಡಿದೀನಿ ಏನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಓಕೆ ಹಾಗೆ ನೋಡಿ 4 ರಿಂದ 5 ಹಸಿ ಮೆಣಸಿನಕಾಯಿನ ಹಾಕಿಕೊಳ್ಳಿ ಕಟ್ ಮಾಡಿ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಬಹುದು ಹಸಿ ಮೆಣಸಿನಕಾಯಿ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಾಕಿದ್ರೆ ಆಯ್ತು 3 ಟೊಮೆಟೊ ಹಾಕ್ತಾ ಇದೀನಿ ಸ್ವಲ್ಪ ಉಪ್ಪು ಹಾಕ್ತೇನೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಟೊಮೆಟೊ ಸಾಫ್ಟ್ ಆಗ್ತಾ ಬಂತು ಈಗ 1 ಕಪ್ ಅಷ್ಟು ಪಾಲಕ್ ಸೊಪ್ಪನ್ನ ಹಾಕ್ತಾ ಇದೀನಿ ಇದ್ರೆ ಹಾಕಿಕೊಳ್ಳಿ ಇಲ್ಲ ಅಂತ ಆದ್ರೆ ಪರವಾಗಿಲ್ಲ ಹಾಗೆ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು 1/2 ಕಪ್ ಅಷ್ಟು ಪುದೀನಾ ಸೊಪ್ಪು ಇದು ಬಾಡಬೇಕು ಈಗ ಇದಕ್ಕೆ ನೋಡಿ 1 ಟೇಬಲ್ ಚಮಚದಷ್ಟು ಕ್ಯಾಶ್ಯೂ ಹಾಗೆ 1 ಟೇಬಲ್ ಚಮಚದಷ್ಟು ಬಾದಾಮನ್ನ ಹಾಕ್ತಾ ಇದೀನಿ ಇದನ್ನ ಒಂದು 1/2 ಗಂಟೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ನೋಡಿ ಮಸಾಲ ಇಷ್ಟು ಫ್ರೈ ಆದ್ರೆ ಸಾಕು ನೋಡಿ ಒಳ್ಳೆ ಸಾಫ್ಟ್ ಆಗಿದೆ ಇಷ್ಟಾದ್ರೆ ಸಾಕು ಇದು ಇನ್ನು ತಣ್ಣಗಾಗ್ಲಿ ತಣ್ಣಗಾದ ನಂತರ ಇದನ್ನ ರುಬ್ಬಿ ತರುವ ಮಸಾಲೆನ ರುಬ್ಬಿ ತರುವ ಈಗ ಓಕೆ ಇದನ್ನ ನೈಸ್ ಆಗಿ ರುಬ್ಬಿ ತರ್ತೇನೆ ಈಗ ಇದೇ ಕಡೆಗೆ ನೋಡಿ ಸ್ವಲ್ಪ ಎಣ್ಣೆನ ಹಾಕ್ತಾ ಇದೀನಿ 1 ಟೇಬಲ್ ಚಮಚದಷ್ಟು ಹಾಗೆ ಇದಕ್ಕೆ ಸ್ವಲ್ಪ ಇಡಿ ಗರಂ ಮಸಾಲೆನ ಹಾಕ್ತಾ ಇದೀನಿ ಒಂದು 4 ತುಂಡು ಚಕ್ಕೆ 5 ಲವಂಗ 2 ಏಲಕ್ಕಿ ಹಾಗೆ ಸ್ವಲ್ಪ ಪೆಪ್ಪರ್ ಕಾರ್ನ್ ಅನ್ನು ಹಾಕಿದ್ದೇನೆ ಹಾಗೆ 1 ಚಮಚದಷ್ಟು ಸೋಂಫ್ ಅನ್ನು ಹಾಕಿದ್ದೇನೆ ಒಂದು ಸ್ವಲ್ಪ ಇದು ಫ್ರೈ ಆಗಲಿ ಒಳ್ಳೆ ಗಮ ಬರ್ತಾ ಉಂಟು ಈಗ ರುಬ್ಬಿರುವ ಮಸಾಲೆನ ಹಾಕುವ
ಸ್ವಲ್ಪ ಜಾರ್ ತೊಳೆದ ನೀರು ಜಾಸ್ತಿ ಬೇಡ ಸ್ವಲ್ಪ ಹಾಕಿದ್ರೆ ಆಯ್ತು ಈಗ ಮಸಾಲೆನ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಒಳ್ಳೆ ಒಂದು ಕುದಿ ಬರಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಈಗ ಹಾಕ್ತೇನೆ ಆವಾಗ ಮಸಾಲೆಗೆ ಸ್ವಲ್ಪ ಹಾಕಿದನೆ ಈಗ ಇದಕ್ಕೆ ಸ್ವಲ್ಪ ಹಾಕ್ತೇನೆ ಉಪ್ಪು ನೋಡಿ ಕುದಿ ಬರ್ತಾ ಉಂಟು ಈಗ ಇದಕ್ಕೆ ನಾನು ನೋಡಿ 2 ಟೇಬಲ್ ಚಮಚದಷ್ಟು ಮೊಸರನ್ನ ಹಾಕ್ತಾ ಇದೀನಿ ಮಿಕ್ಸ್ ಮಾಡುವ ಹಾಗೆ ನೋಡಿ ಇದಕ್ಕೆ 2 ಟೇಬಲ್ ಚಮಚದಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕ್ತಾ ಇದೀನಿ ಮನೆಯಲ್ಲಿ ಇದ್ದರೆ ಹಾಕಿಕೊಳ್ಳಿ ಇಲ್ಲ ಅಂತ ಆದ್ರೆ ಪರವಾಗಿಲ್ಲ ಇದನ್ನ ಸ್ಕಿಪ್ ಕೂಡ ಮಾಡಬಹುದು ಓಕೆ ಸ್ವಲ್ಪ ಗ್ರೇವಿ ಥಿಕ್ ಆಗಲಿ ನೋಡಿ ಇನ್ನು ಸ್ವಲ್ಪ ಥಿಕ್ ಆಗಲಿ ಇನ್ನೊಂದು 5 ನಿಮಿಷ ಇದನ್ನ ನಾನು ಕುದಿಸ್ತೇನೆ ಓಕೆ ಈಗ ಇದಕ್ಕೆ ನೋಡಿ ನಾನು 1/4 ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿ ಹಾಕ್ತಾ ಇದೀನಿ 1 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನ ಹಾಕ್ತಾ ಇದೀನಿ ಹಾಗೆ 1 ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿಯನ್ನ ಹಾಕ್ತಾ ಇದೀನಿ ಹಾಗೆ ಇದಕ್ಕೆ ನೋಡಿ 1 ಟೇಬಲ್ ಚಮಚದಷ್ಟು ಚಿಕನ್ ಮಸಾಲಾ ಪುಡಿಯನ್ನ ಹಾಕ್ತಾ ಇದೀನಿ ಇದು ಇಲ್ಲ ಅಂತ ಆದ್ರೆ ನೀವು ಗರಂ ಮಸಾಲಾ ಪುಡಿ 1 ಟೀಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಓಕೆ ಇದ್ರೆ ಹಾಕಿಕೊಳ್ಳಿ ಚಿಕನ್ ಮಸಾಲಾ ಪುಡಿ ವೆಜ್ ಐತಾ ನಾನ್ ವೆಜ್ ಅಲ್ಲ ಅದು ವೆಜ್ ಐಟಮೇ ಓಕೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಪನೀರ್ ಅನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಓಕೆ ಗ್ರೇವಿ ಅಂತ ಸೂಪರ್ ಆಗಿ ಬಂದಿದೆ ನೋಡುವಾಗಲೇ ಗೊತ್ತಾಗುತ್ತೆ ಓಕೆ ಒಳ್ಳೆ ಒಂದು ಕುದಿ ಬರಲಿ ಓಕೆ ಲಾಸ್ಟ್ ಅಲ್ಲಿ ಇದಕ್ಕೆ ನೋಡಿ ಕಸೂರಿ ಮೇಥಿಯನ್ನ ಹಾಕ್ತಾ ಇದೀನಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಬಹುದು ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸರ್ವ್ ಮಾಡುವ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಅಕ್ಕಪಕ್ಕದ ಮನೆಯವರೆಲ್ಲ ಇದರ ಪರಿಮಳಕ್ಕೆ ಬಂದು ಕೇಳಬೇಕು ವಾವ್ ಏನು ರೆಡಿ ಆಗಿದೆ ಅಂತ ಇವತ್ತು ಸ್ಪೆಷಲ್ ಅಷ್ಟೊಂದು ಒಳ್ಳೆ ಗಮ ಇದರದು ಸೂಪರ್ ಆಗಿದೆ ಎಷ್ಟು ನಿಮಗೆ ತೋರಿಸ್ತೇನೆ ನೋಡಿ ಪನೀರ್ ಯಾವ ರೀತಿ ಬಂದಿದೆ ಅಂತ ಗ್ರೇವಿ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ರೊಟ್ಟಿ ರೆಡಿ ಆಗಿದೆ ನಮ್ಮ ಪನೀರ್ ಹೈದರಾಬಾದಿ ಕೂಡ ರೆಡಿ ಆಗಿದೆ ಆಹಾಹಾ ಈ ತರ ಗ್ರೇವಿ ಮಾಡಿದ್ರೆ 4 ರೊಟ್ಟಿ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಸೂಪರ್ ಆಗಿದೆ ಅಲ್ವಾ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಆಹಾಹಾ ಬಾಯಲ್ಲಿ ನೀರು ಬರ್ತಾ ಉಂಟು ಓಕೆ ಈಗ ರೊಟ್ಟಿ ಜೊತೆ ಟೇಸ್ಟ್ ಮಾಡಿ ನೋಡುವ ಜೋಳದ ರೊಟ್ಟಿ ಇದು ನಮ್ಮ ನೇಬರ್ ಕೊಟ್ಟಿದ್ದು ಸ್ಪೆಷಲ್ ರೊಟ್ಟಿ ಆಹಾಹಾ ಈ ತರ ಪನೀರ್ ರೊಟ್ಟಿ ಜೊತೆ ತಿಂತ ಇದ್ರೆ ಸಖತ್ತಾಗುತ್ತೆ ವಾವ್ ಓಕೆ ಟೇಸ್ಟ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಸಹ ಗ್ರೇವಿ ಕೊಟ್ಟಿದ್ದೇನೆ ರೊಟ್ಟಿ ಕೂಡ ರೆಡಿ ಆಗ್ತಾ ಉಂಟು ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ಅವತ್ತು ಹಾಗೆ ಅವರಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡ್ತೇನೆ ತುಂಬಾ ರುಚಿಯಾಗಿದೆ ಗ್ಯಾರಂಟಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಂಡೆ ಸ್ಪೆಷಲ್ ಅಂತ ಹೇಳಿ ಪನೀರ್ ಹೈದರಾಬಾದಿ ಗ್ರೇವಿಯನ್ನು ಮಾಡಿ ನೋಡಿ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ಓಕೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆಯ್ತಾ ಓಕೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನೋಡಿ ಸಂಜು ಟೇಸ್ಟ್ ಮಾಡ್ತಾ ಇದ್ದಾಳೆ ಸಂಜು ಚಲೋ ಐತಿಯಾ ಪನೀರ್ ಹೈದರಾಬಾದಿ ನೋಡಿ ಪನೀರ್ ಹೌದು ಹೇಗ್ ಬೇಕಾದ್ರೂ ಮಾಡ್ತಾರೆ ನಾನು ಸಾರು ಮಾಡಿದ್ ನೋಡಿ ಚಲೋ ಐತಿಯ ಸಂಜು ಸಂಜು ಚಲೋ ಐತಿಯ ಏ ಸಂಜು ಬಾಬಾ ನೋಡಿ ಬಿಸಿ ಬಿಸಿ ರೊಟ್ಟಿ ಆದ್ರೆ ನಮ್ಮ ಸಂಜು ಮಾತ್ರ ರೊಟ್ಟಿ ತಿಂತ ಇಲ್ಲ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಗ್ರೇವಿ ಮಾತ್ರ ತಿಂತ ಇದ್ದಾಳೆ ಸಂಜು ಸೂಪರ್ ಮಾಡು ಸಂಜು ಸೂಪರ್ ಮಾಡು ಸೂಪರ್